ಸರ್ ಅದು ಪರ್ ಕೆಜಿ 6 rupees ಅಂದರೆ ನಾವು ಕರೋ ಮಾಡ್ತೀವಿ ಸರ್, ಯಾರು ರಿಕ್ವೆಸ್ಟ್ ಕೊಡ್ತಾರೆ ಅವ್ರಿಗೆ ನಾವು ರೈತರಿಗೆ ಮತ್ತೆ ಈ ಜನರಲ್ ಆಗಿ ನಾವು ಗಾರ್ಡನಿಂಗ್ ಎಲ್ಲ ಯೂಸ್ ಮಾಡ್ತೀವಿ ಸರ್. ಇದು ನಮ್ಮದು ವಿಂಡ್ರೋ ಟ್ರಾಕ್ ಪ್ಲಾಟ್ಫಾರ್ಮ್ ಅಂತ ನಂತರ ಅದು ಒಂದು ಆಡಿಯೋ ಮ್ಯಾನುವಲ್ ಕಂಪೋಸ್ಟ್ ಸೆಕ್ಷನ್ ಇದೆ, ಗೊಬ್ಬರ ಎಲ್ಲ ಇಲ್ಲಿ ನಮ್ಮದು ಸ್ಟಾಕಿಂಗ್ ಯಾರ್ಡ್ ಬರ್ತದೆ ಸರ್, ಇಲ್ಲೆಲ್ಲ ಪ್ಯಾನಲ್ಸ್ ಇರುತ್ತೆ, ಈ ಕಡೆಯಿಂದ ಎಕ್ಸಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಪ್ಲಾನ್ ಇರುತ್ತೆ ಸರ್, ಆಲ್ರೆಡಿ ಪ್ರಪೋಸ್ ಆಗಿದೆ ಸರ್, ಈಗ ಅಪ್ರೂವಲ್ಗೆ ವೇಟಿಂಗ್. ಸೊ ಸೇಮ್ ಥಿಂಗ್ ಆ ಸೈಡಿಂಗ್ ಒಂದು ಪ್ರಾಜೆಕ್ಟ್ ಹೋಗಿದ್ದೀವಿ ಸರ್, 15 ವರ್ಷದಿಂದ ಏನು ಕಸ ಬಿದ್ದಿದೆ ಸರ್, ಲೆಗಸಿ ವೇಸ್ಟ್ ಅಂತ ಅದೆಲ್ಲ ಒಂದು 9 ಮಂತ್ಸಲ್ಲೇ ನಾವು ಶೆಡ್ಯೂಲ್ ಹಾಕಿ ಕ್ಲಿಯರ್ ಮಾಡ್ತೀವಿ ಸರ್. ಇದು ಫಸ್ಟ್ ಪ್ರಾಜೆಕ್ಟು ಕರ್ನಾಟಕ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದೆ ಸರ್. ಎಮ್ ಎಸ್ ಡಬ್ಲ್ಯೂ 2016 ರೂಲಲ್ಲಿ ನಮಗೆ ಇದೊಂದು ಗೈಡ್ಲೈನ್ಸ್ ಬಂದಾಗಿದೆ ಸರ್. 2019 ನಮ್ಮದು ರಿಪೇರ್ ಆಯಿತು ಸರ್, 2020 ನಾವು ಟೆಂಡರ್ ಮಾಡ್ತೀವಿ ಸರ್, ಕರೋನಾದಲ್ಲಿ ಸ್ವಲ್ಪ ಡಿಲೇ ಆಗಿ 2021 June 4 ನಾವು ವರ್ಕೌಟ್ ಮಾಡ್ತೀವಿ. ನೆಕ್ಸ್ಟು ನಮಗೆ ಇಲ್ಲಿ ಎಲೆಕ್ಟ್ರಿಕಲ್ ಫೆಸಿಲಿಟಿ ಇಲ್ಲ ಸರ್, ಈ ಕಂಟಿನ್ಯೂಸ್ ಬೆಂಕಿ ಹತ್ತಿ ಎಲ್ಲ ಅವ್ರು ಓಡಾಡಲಿಕ್ಕೆ ಎಂಟ್ರೆನ್ಸ್ ಇದೆ ಸರ್. ನಂತರದ ಕ್ಲಿಯರ್ ಮಾಡಿ 23rd December 2020 ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಗಾಂಧಿ ಜಯಂತಿ ಬಿಫೋರ್ 2 ಡೇಸಲ್ಲಿ ನಾವು ಟಾರ್ಗೆಟ್ ಮಾಡಿದ್ವಿ, ನಾವು ಕ್ಲಿಯರ್ ಮಾಡಿದ್ವಿ ಸರ್, ಗೌರ್ಮೆಂಟ್ಗೆ ನಾವು ಗೈಡೆನ್ಸ್ ಕಂಪ್ಲೇಂಟ್ಸ್ ಕೊಡ್ತೀವಿ. ಇದು ಫಸ್ಟ್ ಪ್ರಾಜೆಕ್ಟ್ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಆಮೇಲೆ ಇನ್ನೊಂದು ಮೊನ್ನೆ ಸರ್ ರೀಸೆಂಟ್ ಆಯ್ತು ಸರ್, ಅಂದರೆ ಈ ಸೈಟ್ ಸರ್ ಮೇನ್ ಇದೆ ಗ್ರೀನರಿ ಸರ್, ಕಂಡೀಷನ್ ಸರ್ ಸೈಡಿಗೆಲ್ಲ ಕಂಡೀಷನ್ ಮತ್ತೆ ಅವ್ರು ಮುಂಚೆ ಹಚ್ಚಿರು ಸರ್, ಬಟ್ ಅವೆಲ್ಲ ಮತ್ತೆ ಸರಿಯಾಗಿದ್ದು ಸರ್. ಒಂದು ಎಂಟರ್ ಒಂದು 2-3 inches ಲೈನ್ ಹಾಕೊಂಡು ಸರ್, ಎಂಟರ್ ಇಲ್ಲಿ ಎಂಟರ್ ಸಿಟಿ ಇದೆ ಸರ್ ಸರೌಂಡಿಂಗ್ ಸರ್, ಒಂದು ಲೈನ್ ಹಾಕೊಂಡು ಅಲ್ಲೆಲ್ಲ ಚೇಂಬರ್ಸ್ ಮಾಡಿ ಸರ್, ಅವರೆಲ್ಲ ಸ್ಪ್ರಿಂಕ್ಲರ್ ಈ ಥರ ಮಾಡಿ ಸರ್, ಡ್ರಿಪ್ ಥರ ಮಾಡಿ ಇದೆಲ್ಲ ಕ್ಯಾನ್ಸಲೇಟ್ ಮಾಡ್ತಾರೆ ಸರ್. ಅದು ಕಂಪ್ಲೀಟ್ ವಾಟರ್ ಲೈನ್ ಇದೆ ಸರ್, ಫಾಲ್ಕೇಟ್ ರಿವರ್ ವರ್ಕ್ ಬೇರೆ ಎ ಪಿ ಎಂ ಸಿ ಅವ್ರನ್ನ ಕರೆಸ್ರಿ, ಎ ಪಿ ಎಂ ಸಿ ಸೆಕ್ರೆಟರಿ ಕರೆಸ್ರಿ. ದೆನ್ ಒಂದು ಡ್ರೀಮ್ ನಿಮ್ಮಲ್ಲಿ ಒಂದು ಕನಸು ಬೇಕು, ನೀವು ಕನಸು ಕಾಣದೇ ಇದ್ರೆ ಹಿಂದೆ ಇರುತ್ತೆ ಮುಂದೆ ಬರ್ತದೆ, ನಿನ್ನೆದೇ ಇವತ್ತು ಬರ್ತದೆ, ಇವತ್ತಿಂದ ನಾಳೆ ಹೋಗ್ತದೆ, ನಾಳೆ ನಾಳೆ ಅದೇ ಉಳಿದ್ಬಿಡ್ತದೆ. ಅದರಲ್ಲಿ ಬದಲಾವಣೆ ಬರೋದಿಲ್ಲ, ಬದಲಾವಣೆ ಬರಬೇಕಾದ್ರೆ ಕನಸು ಬೇಕು. ಆ ಕನಸು ಹೆಂಗಿರ್ಬೇಕು ಅಂದ್ರೆ ನಮ್ಮ ಸಿಟಿ ಎಲ್ಲಿ ನೋಡಿದ್ರು ಸ್ವಚ್ಛ ಇರಬೇಕು. ಎಲ್ಲಿ ಒಂದು ಕಡೆ ಬೋರ್ಡ್ ಕಾಣಲಿಲ್ಲ ನನಗೆ, ಇದು ನನ್ನ ಸಿಟಿ ನಾನು ಸ್ವಚ್ಛ ಇಡಬೇಕು ಅಂತ ಹೇಳಿ ಬರೀಬೇಕು ಎಲ್ಲ ಕಡೆ. ನಿಮ್ಮ ನಿಮ್ಮ ಇದನ್ನು ಬರೀ ರಾಜಕೀಯ ಪಕ್ಷಗಳೇ ಬರ್ಕೊಂಡ್ರೆ ಸಾಲದು, ಅದು ಅದೆಲ್ಲ ಇವತ್ತು ಇರ್ತದೆ ನಾಳೆ ಇಲ್ಲ ಹೋಗ್ತದೆ, ನಿಮ್ಮದು ಪರ್ಮನೆಂಟ್ ಇರೋದು. ಜನರ ಬಗ್ಗೆ ಸಿಟಿ ಬಗ್ಗೆ ಕಾಳಜಿ ಬರಬೇಕು ಅಂದರೆ ಅಲ್ಲೇ ಪ್ಯಾಂಪ್ಲೇಟ್ಸ್ ಹಾಕಬೇಕು, ಅಲ್ಲೇ ಬೋರ್ಡ್ಗಳನ್ನು ಹಾಕಬೇಕು. ಕ್ಲೀನ್ಲಿನೆಸ್ ಅಂದರೆ ಏನು, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅನ್ನೋದ್ರ ಬಗ್ಗೆ ಬರಬೇಕು. ಆನಂತರ ನೀವು ಎಲ್ಲೆಲ್ಲಿ ವೇಕೆಂಟ್ ಏರಿಯಾ ಇದೆ ಅವುಗಳನ್ನು ಒಂದು ಅಧ್ಯಯನ ಮಾಡಿಕೊಂಡು ಸ್ವಚ್ಛ ಇಟ್ಕೊಳ್ಬೇಕು, ಯಾವನ್ನು ಪಾರ್ಕ್ ಥರ ಕನ್ವರ್ಟ್ ಮಾಡಬೇಕು, ಎಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು ಹಾಕಬೇಕು, ಫ್ಲವರಿಂಗ್ ಪ್ಲಾಂಟ್ಸ್ ಹಾಕ್ಬೋದು. ಬರೀ ಸರ್ಕಾರಿ ಜಾರಿ ಬೆಳೆದ್ರೆ ಏನಾಗ್ತದೆ, ಹಂದಿಗಳು ಹೋಗಿ ಹೊಲಸು ಮಾಡ್ತಾವೆ, ಜನರು ಹೋಗಿ ಟಾಯ್ಲೆಟ್ ಮಾಡ್ತಾರೆ. ಹಾಂ, ಜನರು
ವೈ ಶುಡ್ ದೇರ್ ಬಿ ಓಪನ್ ಡೆಫಿಕೇಶನ್ ಇನ್ ದ ಸಿಟಿ ಲಿಮಿಟ್ಸ್? ಸಿಟಿ ಲಿಮಿಟ್ಸಲ್ಲಿ ಒಳಗಡೆ ಓಪನ್ ಡೆಫಿಕೇಶನ್, ಜನ ಜಾಲಿ ಗಿಡ ಇದ್ರೆ ಅದ್ರ ಕೆಳಗೆ ಹೋಗಿ ಟಾಯ್ಲೆಟ್ ಮಾಡಿ. ಸೊ ಅದರರ್ಥ ಅವರಿಗೆ ಟಾಯ್ಲೆಟ್ಸ್ಗಳನ್ನು ಮಾಡಿಕೊಟ್ಟಿಲ್ಲ ಅಂತ ಆಯ್ತಲ್ಲ, ಕಮ್ಯುನಿಟಿ ಟಾಯ್ಲೆಟ್ಸ್ ಮಾಡಿ. ಎಲ್ಲಿ ಜನ ಆ ಥರ ಓಪನ್ ಡೆಫಿಕೇಶನ್ ಮಾಡ್ತಾ ಇದ್ದಾರೋ ಅದರರ್ಥ ಅವರಿಗೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅಲ್ಲಿ ಅಂತ ಅರ್ಥ ಆಯ್ತು. ಟಾಯ್ಲೆಟ್ ಫೆಸಿಲಿಟಿ ಇಲ್ಲಾರ್ದಲ್ಲಿ ಅವ್ರ ಮನೆಯಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದ್ರೆ ನಿಮ್ಮದೇ ನಿಮ್ಮ ಸರ್ಕಾರದ ಯೋಜನೆಗಳಲ್ಲಿ ನಿಮ್ಮ ಯೋಜನೆಗಳಲ್ಲಿ ಅವ್ರಿಗೆ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿ. ಇಲ್ಲ ಅಲ್ಲಿ ಜಾಗ ಇಲ್ಲ, ಇಂಗು ಗುಂಡಿಗೆ ತೊಂದರೆ ಆಗ್ತದೆ ಅಂತಾದ್ರೆ ಹತ್ತಿರದಲ್ಲಿ ಕಮ್ಯುನಿಟಿ ಟಾಯ್ಲೆಟ್ ಮಾಡಿ ಕ್ಲೀನ್ ನೀರಿನ ವ್ಯವಸ್ಥೆ ಮಾಡಿ. ಬರೀ ಟಾಯ್ಲೆಟ್ ಕಟ್ಸಿಬಿಟ್ರ ಅಲ್ಲ, ಒಂದು ಇದ್ರ ತರ ಮಾಡ್ತಿರಲ್ಲ ನೀವು ಶೆಡ್ ಹಾಕಿ ಆ ತರ ಮಾಡಿ ಕೈ ಬಿಟ್ಬಿಟ್ರೆ ಯಾರು ಉಪಯೋಗಿಸೋದಿಲ್ಲ, ಅದನ್ನೊಳಗಡೆ ಎಲ್ಲ ಕಸ ಎಲ್ಲ ಬೆಳೆದು ಬಿಡ್ತದೆ. ಅದ್ರ ಬದಲು ಸರಿಯಾಗಿನೇ ಕನ್ಸ್ಟ್ರಕ್ಟೆಡ್ ಇದು ಮಾಡಿಕೊಂಡ್ರೆ ಮತ್ತು ನೀರಿನ ಫೆಸಿಲಿಟಿ ಇಟ್ಟರೆ ವೇಸ್ಟ್ ಡಿ ಅಲ್ಲಿ ಡೆಪಾಸಿಟ್ ಆಗಲಾರ್ದಂಗೆ ಡ್ರೈನ್ ಆಗಿ ಹೋಗುವಂಗೆ ಮಾಡಿದರೆ ಡೆಫಿನೆಟ್ಲಿ ಜನ ಉಪಯೋಗಿಸ್ತಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಆಸ್ಪೆಕ್ಟ್ ಆಫ್ ದ ಮ್ಯಾಟರ್. ದೆನ್ ಈಗ ಈ ಆಲ್ಮೋಸ್ಟ್ ಎಲ್ಲ ಮೀಡಿಯನ್ನಲ್ಲಿ ಮಾಡಿದೆ ನೋಡಿದೆ, ಆ ಕಡೆ ಈ ಕಡೆ ರೋಡ್ ಮಾಡಿರ್ತೀರಿ ಮತ್ತೆ ಮೀಡಿಯನ್ ಮಾಡಿದಿರಿ, ಪ್ಲಾಂಟ್ಸ್ ಹಾಕಿದಿರಿ, ಬಟ್ ಕ್ವಾಲಿಟಿ ಪ್ಲಾಂಟ್ಸ್ ಹಾಕಬೇಕು ಮತ್ತು ಅವ್ಕೊಂದು ಸ್ವಲ್ಪ ಬೆಳೆಸ್ಬೇಕು. ಸರಿಯಾಗಿ ಅದನ್ನ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ನಿಮ್ಮ ಸಿಟಿ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ಈ ವರ್ಷ ಹಚ್ಚಿದೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅವೆಲ್ಲ. ಈಗ ನಾನೇ